ಸಾಂಪ್ರದಾಯಿಕವಾಗಿ ಒಂದು 40 ವರ್ಷದಿಂದ ನಿಂತ್ಕೊಂಡಿದ್ದಂಥ ಎತ್ತಿನಗಾಣದಿಂದ ಎಣ್ಣೆ ತೆಗೆಯೋ ಪದ್ಧತಿ ಸುಮಾರು ಭಾರತ ದೇಶದಲ್ಲಿ ಒಂದು 1000 ವರ್ಷಗಳಿಂದ ಇತ್ತು. ಒಂದು 40 ವರ್ಷದಿಂದ ಆಟೋಮೇಷನ್ ಆಗಿ ಇದು ಸ್ಟಾಪ್ ಆಗಿತ್ತು. ಐ ಟಿಯಲ್ಲಿ ವರ್ಕ್ ಮಾಡ್ತಿದ್ದು ನಾವು 3 ಸ್ನೇಹಿತರು ಕೆಲಸ ಬಿಟ್ಟು ಇದು ಒಂದು ಉದ್ದಿಮೆನ ರೀಆರ್ಗನೈಸ್ ಮಾಡಬೇಕು ಅಂತ ಮಾಡಿ ಇದು ಸ್ಥಾಪಿಸಿದ್ವಿ. ನಮ್ಮ ಜೊತೆ ಇದರಲ್ಲಿ ಒಂದು 5-6 ಉದ್ದೇಶಗಳನ್ನ ಇಟ್ಕೊಂಡು ಶುರು ಮಾಡಿದ್ದೀವಿ. ಅದರಲ್ಲಿ ನೀವು ನೋಡ್ತಿರ್ಬೋದು ಎತ್ತುಗಳಿದೆ. ಈ ಎತ್ತುಗಳೆಲ್ಲ ಅಬಾಂಡನ್ ಆಗಿ ಸ್ಲಾಟರ್ ಹೌಸ್ ಹೋಗಿರೋ ಬಂದಂತರ ಎತ್ತುಗಳನ್ನ ನಾವು ಡೆಪ್ಲಾಯ್ ಮಾಡಿ ಅದನ್ನು ಎಂಪ್ಲಾಯ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆ ನಾವು ತೆಗೆಯುವಂಥ ಒಂದು 9 ರೀತಿಯ ಎಣ್ಣೆಗಳು, ಕಡಲೆಕಾಯಿ ತೆಗಿತೀರಾ, ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಕುಸುಬೆ, ಹರಳು, ಆ ಥರ ಒಂದು 9 ರೀತಿಯ ಎಣ್ಣೆಗಳನ್ನ ತೆಗಿತೀವಿ. ಯಾವುದೇ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು, ಅಡಿಟಿವ್ಸು ಯಾವುದನ್ನು ಆ್ಯಡ್ ಮಾಡದೆ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನಾವು ಈಗ ಸದ್ಯಕ್ಕೆ ಇದು ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಹೆಚ್ಚಾಗಿ ಅವೇರ್ನೆಸ್ ಕೊಡಬೇಕು ಅಂತ ಕ್ರಿಯೇಟ್ ಮಾಡ್ತಿದ್ದೀವಿ. ನಾವು ಬ್ಯಾಂಗ್ಳೂರು ಮತ್ತು ಮೈಸೂರಿನಲ್ಲಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ. ಪ್ಲಸ್ ಕೆ ಆರ್ ನಗರ ಮತ್ತು ಮಾಗಡಿ ಹತ್ರ ನಮ್ಮದು ನಮ್ಮದೇ ಆದ ಒಂದು 16 ಗಣಗಳು ನಡೀತಾ ಇದೆ. ಈ ರೀತಿ ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಪದ್ಧತಿಗೆ ಇನ್ನು ಮುಂದೆ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗಬೇಕು ಅಂತ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಒಂದು 9-10 ತಳಿ ದೇಸಿ ಎತ್ತುಗಳಿದೆ. ಈಗ ಭಾರತ ದೇಶದಲ್ಲಿ ಒಂದು 33 ವೆರೈಟಿ ಉಳ್ಕೊಂಡಿರ್ಬೋದು. 100 ವೆರೈಟಿ ಇತ್ತು, ಅದರಲ್ಲಿ ಒಂದು 33 ವೆರೈಟಿ ಇದೆ. 33 ವೆರೈಟಿಲಿ ನಮ್ಮ ಹತ್ರ ಒಂದು 12 ಇದೆ. ಇದನ್ನು ಬ್ರೀಡಿಂಗು ಯೂಸ್ ಮಾಡ್ತಿದ್ದೀವಿ ನಮ್ಮ ಹಳ್ಳಿಗಳಲ್ಲಿ. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ವರ್ಕ್ ಮಾಡಿ ಸದ್ಯಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು 100 ಜನ ಹೆಣ್ಮಕ್ಳುಗಳು ಎಲ್ಲ ಸೇರಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಶುರು ಮಾಡಿದ್ದ ಎಣ್ಣೆಗಳಿಂದ ನಮ್ಮ ಉದ್ದೇಶಗಳಲ್ಲಿ ಎಣ್ಣೆಗಳಲ್ಲದೆ ಬೇರೆ ಪದಾರ್ಥಗಳು ಟುವರ್ಡ್ಸ್ ಕೆಮಿಕಲ್ ಫ್ರೀ ಫುಡ್ ಪ್ಲೇಟ್, ಅಂದರೆ ನಾವು ಪ್ರತಿದಿನ ತಿನ್ನುವಂಥ ಆಹಾರ ಪದಾರ್ಥಗಳು ಅಥವಾ ಬಳಸುವ ಪದಾರ್ಥಗಳು ಕೆಮಿಕಲಿಂದ ಮುಕ್ತವಾಗಿ ರಾಸಾಯನಿಕ ರಹಿತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀವಿ. ಇದರಲ್ಲಿ ನಾವು ನ್ಯಾಚುರಲ್ ಹ್ಯಾಂಡ್ಮೇಡ್ ಸೋಪ್ಸ್ಗಳನ್ನ ಮಾಡ್ತಿದ್ದೀವಿ. ಅರಿಶಿನಿಂದ ಮಾಡಿರೋ ಸೋಪ್ಗಳು, ಕಡಲೆ ಹಿಟ್ಟಿನ ಸೋಪು ಮತ್ತು ಮೂಲಿಕಾಯಿಂದ ಸೋಪ್ ಮಾಡೋವಂಥದ್ದು, ಅರಿಶಿನದ ಸೋಪ್ ಇದೆ, ಕಡಲೆ ಹಿಟ್ಟು ಸೋಪ್ ಇದೆ, ಮೂಲಿಕಾ ಸೋಪ್ ಇದೆ. ಈ ರೀತಿ ಒಂದು ಹ್ಯಾಂಡ್ಮೇಡ್ ಸೋಪು ಹಳ್ಳಿಗಳಲ್ಲಿ ಮಾಡಿ ಇದನ್ನು ಯಾವುದೇ ಕೆಮಿಕಲ್ಸ್ ಹಾಕದೆ ಮಾಡ್ತೀವಿ. ಅದ್ರ ಜೊತೆ ನ್ಯಾಚುರಲ್ ಆಗಿ ಅರಿಶಿನದ ಪುಡಿನೂ ಮಾಡ್ತೀವಿ. ಅರಿಶಿನದ ಪುಡಿ ಯಾವುದೇ ಕೆಮಿಕಲ್ಸ್ ಹಾಕದೆ ಕರ್ಕುಮಿನ್ ರಿಮೂವ್ ಮಾಡಿದೆ ತೆಗಿತೀವಿ. ಇದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಬೇಯಿಸಿದೆ ಹಾಗೆ ಪುಡಿ ಮಾಡಿ ಹ್ಯಾಂಡ್ ಪೌಂಡಿಂಗ್ ಮಾಡಿ ಅದನ್ನು ಕೊಡ್ತಾ ಇದ್ದೀವಿ. ಅರಿಶಿನದ ಪುಡಿ, ಶುಂಠಿ ಪುಡಿ ಆ ರೀತಿ ಇದೆ. ಇದ್ರ ಜೊತೆ ನಾವು ಒಂದು 9 ರೀತಿ ಎಣ್ಣೆಗಳನ್ನ ತೆಗಿತಾ ಇದ್ದೀವಿ. ಎಣ್ಣೆಗಳು ನೋಡ್ಬೋದು ನೀವು, ಎಲ್ಲ ಎಣ್ಣೆಗಳು ನಾವು ಗ್ಲಾಸ್ ಬಾಟ್ಲ್ಗಳಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಎಣ್ಣೆಗಳು ಗ್ಲಾಸ್ ಬಾಟ್ಲಲ್ಲಿ ಪ್ಯಾಕ್ ಮಾಡ್ತೀವಿ. ಯಾವುದೇ ಎಣ್ಣೆಗಳನ್ನ ನಾವು ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡಲ್ಲ. ನಮ್ಮ ಪ್ರೋಸೆಸ್ಸಲ್ಲಿ ಬಿಗಿನಿಂಗಿಂದ ಕೊನೆ ತನಕ ಎಲ್ಲೂ ಆಯಿಲು ಪ್ಲಾಸ್ಟಿಕ್ಕಲ್ಲಿ ಟಚ್ ಆಗಲ್ಲ. ಜೊತೆಗೆ ಆಂಬರ್ ಕಲರ್ ಗ್ಲಾಸ್ ಬಾಟ್ಲ್ ಯೂಸ್ ಮಾಡ್ತೀವಿ, ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಇದರಿಂದ ಎಣ್ಣೆಗಳು ಗ್ರಾಹಕರಿಗೆ ಅವ್ರ ಮನೆ ಕಿಚನ್ ತಲುಪೋ ತನಕನೂ ಯಾವುದೇ ಕೆಮಿಕಲ್ ಪ್ರೋಸೆಸ್ ಇಲ್ಲದೆ ಅವ್ರಿಗೆ ತಲುಪುತ್ತೆ. ಅದರಿಂದ ಡೈರೆಕ್ಟ್ ಬೆನಿಫಿಟ್ಸು ಅವರು ಯೂಸ್ ಮಾಡೋ ಎಣ್ಣೆಗಳಿಂದ ಡೈರೆಕ್ಟಾಗಿ ಸಿಗುತ್ತೆ.